ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಜೇತು ಸೊ ಇವತ್ತು ದಸರಾ ಹಬ್ಬ ಅಮ್ಮ ಮನೇಲಿ ಎಡೆ ಎಲ್ಲ ಹಾಕ್ತಾರೆ ಅದಕ್ಕೋಸ್ಕರ ಅಮ್ಮ ಮನೆಗೆ ಬಂದಿದ್ವಿ ನಾವು ಹೇಗೆಲ್ಲ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಮ್ಮನೂ ಕೂಡ ಪಿತೃಪಕ್ಷ ಎಲ್ಲ ಮುಂಚೆಲ್ಲ ಯಾವತ್ತೂ ಮಾಡಿಲ್ಲ ನಾನು ಹುಟ್ಟಿ ಬೆಳೆದಿದ ಮನೆ ಬಟ್ ನನಗೆ ಯಾವತ್ತೂ ನೆನಪಿಲ್ಲ ಮಾಡೇ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನನಗೂ ಗೊತ್ತಿಲ್ಲ ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ ಹೇಗೆಲ್ಲ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಬಿಕಾಸ್ ಗೊತ್ತಿಲ್ಲಲ್ಲ ಹೇಗೆ ಮಾಡೋದು ಅಂತ ಏಳಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಊರಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋ ನೋಡಬೇಕು ಹೇಗೆ ಹೋಗುತ್ತೆ ಅಂತ ಆ್ಯಂಡ್ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಮ್ಮ ಬೆಳಗ್ಗೆನೇ ಎದ್ದು ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ರು ಬಿಕಾಸ್ ಆಮೇಲೆ ದೇವ್ರ ಮನೆ ಎಲ್ಲ ಓಪನ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಮನೆ ದೇವ್ರಿಗಾಗಿರ್ಬೋದು ಎಲ್ಲಾನು ಪೂಜೆ ಎಲ್ಲ ಮಾಡಿ ಅಜ್ಜಿ ಬರೋದನ್ನೇ ವೆಯ್ಟ್ ಇದ್ವಿ ಸೊ ಫೈನಲಿ ಒಂದು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಹಂಗೆ ಅಜ್ಜಿ ಮತ್ತು ದೊಡಮ್ಮ ಕೂಡ ಬಂದರು ಬಂದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಕೊಡ್ತಾಯಿದ್ರು ಅಷ್ಟೇ ಆ್ಯಂಡ್ ಆಮೇಲೆ ಅವ್ರಿಗೂ ನನ್ನ ಮಗ ಫುಲ್ಲು ಕೆಲಸ ಎಲ್ಲ ಇದ್ದ ನೀರು ಕೊಡೋದಂತೆ ಆ ಥರ ಎಲ್ಲ ಸೊ ಆಮೇಲೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಆ್ಯಂಡ್ ನಮ್ಮ ಬುಜ್ಜಿ ಬೇಬಿನ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ನಮ್ಮ ಅಜ್ಜಿದೇ ಹಾಗೇ ಹೇಳ್ತಾಯಿದ್ರು ಏನೇನು ಬೇಕು ಆ್ಯಂಡ್ ನಾವೇನೇನು ತಗೊಂಡು ಬಂದಿದ್ದೀವಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ವಿ ಆ್ಯಂಡ್ ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ದೊಡ್ಡಮ್ಮ ಅಜ್ಜಿ ಮತ್ತು ಮಕ್ಕಳೆಲ್ಲ ಹೋಗಿ ತಗೊಂಡು ಬಂದರು ಬೇಕಾಗತ್ತಲ್ಲ ಅಂದರೆ ಅಜ್ಜಿ ಪರ್ಟಿಕ್ಯುಲರ್ ಅಂದರೆ ಪರ್ಟಿಕ್ಯುಲರ್ ಈ ಥರ ಬೇಕು ಅಂದರೆ ಬೇಕೇ ಬೇಕು ಸೊ ಹಾಗಾಗಿ ಅಮ್ಮ ಮನೇಲಿ ದೀಪಾಲಿ ಕಂಬ ಎಲ್ಲ ಇದ್ದಿದ್ದಿಲ್ಲ ಅಂತೆ ಅಮ್ಮ ತಗೊಂಡು ಬರ್ತೀನಿ ಅಂತ ಹೋಗಿದ್ರಲ್ಲ ಅವ್ರ ಜೊತೆ ಇವರು ಹೋಗಿದ್ದರು ಸೊ ಫೈನಲ್ ಆಗಿ ಎಲ್ಲ ತೊಗೊಂಡು ಬಂದರು ಆ್ಯಂಡ್ ಸಂಜೆ ಈವ್ನಿಂಗ್ ಮತ್ತು ನಾವು ಎಡೆ ಇಡೋದು ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಆಗಿತ್ತಲ್ಲ ಅದಕ್ಕೆ ಅಡುಗೆ ಎಲ್ಲ ಶುರು ಮಾಡಿಕೊಂಡ್ರು ಅಮ್ಮ ನಮ್ಮ ಅಮ್ಮ ಕಡೆ ನಾನ್ ವೆಜ್ಜೇ ಮಾಡೋದಂತೆ ಅಂದರೆ ಈ ಥರ ಎಡೆ ಹಾಕ್ಬೇಕಾರೆ ನಾನ್ ವೆಜ್ಜೆ ಎಡೆ ಹಾಕೋದಂತೆ ಸೊ ಹಾಗಾಗಿ ಆ ನಾನ್ ವೆಜ್ಜಿಗೆ ರೆಡಿ ಮಾಡ್ತಾಯಿದ್ರು ಮಟನ್ ಚಿಕನು ಎರಡೇ ಐಟಮ್ಸು ಸೊ ಮತ್ತು ಮುದ್ದೆ ಆ ಥರದ್ದು ರೈಸು ಆ ಥರದ್ದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು ಅಂಡ್ ಅಣ್ಣ ಕೂಡ ಬಂದಿದ್ದ ನಾನು ಅಣ್ಣ ಕೆಲವೊಂದು ಐಟಮ್ ಎಲ್ಲ ಬೇಕಾಗಿತ್ತು ಕೊತ್ತಂಬರಿ ಸೊಪ್ಪು ಪುದೀನ ಆ ಥರದ್ದೆಲ್ಲ ಸೊ ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಹೋಗಿದ್ವಿ ತುಂಬ ದಿನ ಆಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿ ಆ್ಯಂಡ್ ನಮ್ಮಣ್ಣ ಬರೋದು ಎಲ್ಲ ಬೆಂಗಳೂರಲ್ಲೇ ಇದ್ದರೂ ಸೇರೋದು ಸ್ವಲ್ಪ ಕಮ್ಮಿ ಸೊ ಹಾಗಾಗಿ ಖುಷಿ ಆಯಿತು ಅವನ ಜೊತೆನೂ ಕೂಡ ಹೋಗಿ ಅಂಡ್ ನಮ್ಮ ಬುಜ್ಜಿ ಬೆಬ್ಬಿನ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಮುದ್ದೆ ಮಾಡ್ತಾರೆ ಇದ್ರು ಅವ್ನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಬಿಕಾಸ್ ಮನೇಲಿ ನಾನು ಒಬ್ಬಳೇ ಇರ್ತೀನಿ ಆಟ ಆಡೋವ್ರಿಗೂ ಆಟಾಡ್ತಾನೆ ಹತ್ರ ನಾನು ಎತ್ಕೊಂತೀನಿ ಇಲ್ಲಾಂದ್ರೆ ಅವ್ನ ಪಾಡಿಗೆ ಅವ್ನು ಆಟಾಡ್ತಿರ್ತಾನಲ್ಲ ಬಟ್ ಇಲ್ಲಿ ಕೈಯೇ ಬಿಡ್ತಾ ಇಲ್ಲ ಯಾರು ಒಬ್ರು ಆದ್ಮೇಲೆ ಒಬ್ರು ಇರೋದ್ರಿಂದ ಅವ್ನಿಗೊಂತೂ ತುಂಬ ಖುಷಿಯಾಗಿತ್ತು ಆ್ಯಂಡ್ ಮಕ್ಕಳೆಲ್ಲ ಬಂದಿದ್ರು ನನ್ನ ಮಗ ಆ್ಯಂಡ್ ನಮ್ಮಣ್ಣನ ಮಕ್ಕಳೆಲ್ಲ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ರು ಅವ್ರ ಪಾಡಿಗೆ ಅವ್ರ ರೂಮಲ್ಲಿ ಆಟ ಆಡ್ಕೊಂಡಿದ್ರು ಆ್ಯಂಡ್ ನಮ್ಮ ಏನಂದರೆ ಯಾರು ಮಕ್ಕಳು ಸಿಕ್ಬಿಟ್ರು ಅವ್ರು ಹಿಂದೆನೇ ಇರ್ತಾನೆ ಅವ್ರು ಬಿಟ್ಟು ಎಲ್ಲೂ ಹೋಗಲ್ಲ ದೊಡ್ಡವ್ರ ಹತ್ರ ಬರೋದೇ ಇಲ್ಲ ಸೊ ಹಾಗಾಗಿ ಅವನಂತೂ ಇದ್ದ ಅಣ್ಣ ಅಕ್ಕ ಬನ್ರಿ 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 ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಕೆಲಸದಿಂದ ಬಂದ ಅವನಿಗೆ ಕೆಲಸ ಲೀವ್ ಇದ್ದಿದ್ದಿಲ್ಲ ಸೊ ಹಾಗಾಗಿ ಆ್ಯಂಡ್ ನಾನು ಕೂಡ ಬುಜಿ ವಿಬಿನ ಎತ್ಕೊಂಡು ಕುತ್ಕೊಂಡಿದ್ದೆ ಅವರು ಕೂಡ ಎಲ್ಲಾರು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ನಾನ್ ವೆಜ್ ಇರೋದ್ರಿಂದ ಎಲ್ಲ ಅಜ್ಜಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಆ್ಯಂಡ್ ಅಮ್ಮ ಸಾಂಬಾರೆಲ್ಲ ಮಾಡಿದ್ರು ನಮ್ಮಣ್ಣ ಚಿಕನ್ ಗ್ರೇವಿ ಥರ ಮಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವನೇ ಬರಲಿ ಅಂತ ವೆಯ್ಟ್ ಮಾಡಿ ಅವ್ನ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಎಲ್ಲನೂ ಸೊ ಸೂಪರಾಗಿರುತ್ತೆ ಅವ್ನು ಮಾಡೋದು ಸೊ ಹಾಗಾಗಿ ಎಡೆಗೂ ಇಡಬೇಕು ಆ್ಯಂಡ್ ಕೆಲವೊಂದು ಫ್ಯಾಮಿಲಿ ಅಷ್ಟೇ ಇರೋದು ಆ್ಯಂಡ್ ಜಾಸ್ತಿ ಯಾರನ್ನೂ ಹೇಳಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಮನೆ ಮಟ್ಟಿಗೆ ಅಲ್ವಾ ಅದಕ್ಕೆ ನಾವು ನಾವೇ ಅಡುಗೆಗಳೆಲ್ಲ ಮಾಡ್ಕೊಂಡ್ವಿ ನಾವು ಎಲ್ಪ್ ಎಲ್ಲ ಮಾಡಿದ್ವಿ ಆ್ಯಂಡ್ ಅವರು ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡ್ರು ನೆಕ್ಸ್ಟು ಇನ್ನೇನು ಎಲ್ಲ ಎಲ್ಲ ಮಾಡಿಕೊಂಡು ರೆಡಿ ಕೂಡ ಆದ್ವಿ ಅದೆಲ್ಲ ಜೋಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಅಜ್ಜಿ ಕೆಲವೊಂದು ಇದ್ರು ಹೀಗೆ ಮಾಡಬೇಕು ಅಂತ ಸೊ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿರೋದ್ರಿಂದ ಅಮ್ಮನೂ ಹೇಳಿ ಹೇಳಿ ಇದ್ರು ಏನು ಮಾಡಬೇಕು ಏನೇನು ಇಡಬೇಕು ಯಾವ ಥರ ಇಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಸೊ ಹಾಗೆ ಮಧ್ಯ ಮಧ್ಯದಲ್ಲಿ ಕಾಮಿಡಿ ಎಲ್ಲ ಮಾಡ್ಕೊಂಡು ಮಾತಾ ಆಡ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ವಿ ನಾವು ಕೂಡ ಆ್ಯಂಡ್ ಅಮ್ಮನೆ ಮಾಡಬೇಕಾಗಿತ್ತು ಬಿಕಾಸ್ ನನ್ನ ತಮ್ಮ ಅಮ್ಮ ಮೇನ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಅವ್ರ ಕೈಯಲ್ಲೇ ಎಲ್ಲನೂ ಮಾಡಿಸ್ತಾ ಇದ್ದರು ಈ ಸಲ ಎಲ್ಲನೂ ಕ್ಲೀನಾಗೆ ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮಿಂದ ನಾವೇ ಮಾಡೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಆ್ಯಂಡ್ ಹೊಸ ಬಟ್ಟೆ ಎಲ್ಲ ತೊಗೊಂಡು ಹೇಳಿದರು ಸ್ಯಾರಿ ಟವಲ್ಲು ಮತ್ತು ಡ್ರೆಸ್ ಅಂದರೆ ಪ್ಯಾಂಟು ಶರ್ಟು ಆ ಥರದ್ದು ಅದನ್ನೆಲ್ಲ ಇಟ್ಬಿಟ್ಟು ಎಲ್ಲ ಇಕ್ಕಿ ಅಜ್ಜಿ ಹೇಳ್ತಾ ಇದ್ದಾರೆ ಈ ಥರ ಮಾಡಬೇಕು ಇದನ್ನ ಇಲ್ಲೇ ಇಡಬೇಕು ಆ ಥರ ಎಲ್ಲ ಸೊ ಅವರು ಈ ಥರ ವಿಷಯದಲ್ಲೆಲ್ಲ ತುಂಬ ಪರ್ಟಿಕ್ಯುಲರು ಹಾಗೇ ಇರಬೇಕು ಅಂದರೆ ಹಾಗೇ ಇರು ಬೇಕು ಸೊ ಹಾಗಾಗಿ ಅವರು ಏನು ಹೇಳ್ತಾರೋ ಅದನ್ನು ನೀಟಾಗಿ ನೋಡ್ಕೊತಾ ಇದ್ವಿ ಆ್ಯಂಡ್ ಅವ್ರ ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದರು ಅದನ್ನು ಕೂಡ ತೊಗೊಂಡು ಬಂದಿದ್ವಿ ನಾವು ಅಂದ ಹಿರಿಯರಿಗೆ ಏನೇನು ಇಷ್ಟ ಆಗತ್ತಲ್ಲ ಏನೇನು ತಿಂತಾಯಿದ್ರು ಅದನ್ನು ಕೂಡ ಹೇಳೋಕೇಳಿದರು ಅದಕ್ಕೆ ಎಲೆ ಅಡಕೆ ಕಡ್ಡಿ ಅಂತೆ ಒಗ್ಗೆ ಸೊಪ್ಪಂತೆ ಮತ್ತು ಅದು ಎಣ್ಣೆಲ್ಲ ಹೊಡಿತಾರಲ್ಲ ಅದನ್ನು ಒಂದು ಪ್ಯಾಕೆಟ್ ಎಲ್ಲ ಇಡೋ ಕೇಳಿದ್ರು ಇದು ನಮ್ಮಮ್ಮವರ ಅತ್ತೆ ಮಾವ ಅಂದರೆ ನಮ್ಮ ಅಜ್ಜಿ ತಾತಂಗೆ ಎಡೆ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಇರೋದು ಇಷ್ಟು ವರ್ಷ ನಾವು ಯಾವತ್ತೂ ಆಕೇ ಇಲ್ಲ ಬಟ್ ನನ್ನ ತಮ್ಮಂಗೆ ಒಂದು ಮೂರು ತಿಂಗಳು ತುಂಬ ಹುಷಾರಿದ್ದಿಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ಹೀಗೆ ಆಗ್ತಾಯಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನೀವೆಲ್ಲ ಹಿರಿಯರಿಗೆ ಎಡೆ ಹಾಕೋದನ್ನ ಬಿಟ್ಟು ಆಗ್ತಾ ಇಲ್ಲ ಅದ್ರದ್ದು ಕಾಟ ಹಾಗಾಗಿ ಅಂತ ಹೇಳಿದ್ರು ಸೊ ಅದಕ್ಕೆ ಅಮ್ಮ ಹೋಗಲಿ ಅಂತ ಹೇಳಿಬಿಟ್ಟು ಈ ವರ್ಷದಿಂದ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ ಆ್ಯಂಡ್ ಫೈನಲಾಗಿ ಅಜ್ಜಿ ಎಲ್ಲ ಜೋಡಿಸ್ಕೊಟ್ರು ಆ್ಯಂಡ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎಡೆ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ನನ್ನ ತಮ್ಮ ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದ ಇವಾಗ ಏನೇನು ಅಡುಗೆ ಎಲ್ಲ ಮಾಡಿದ್ದೀವಲ್ಲ ಅದೂ ಕೂಡ ಅಲ್ಲೆಲ್ಲ ಇಡ್ತಾ ಇದ್ದೀವಿ ಅನ್ನ ಮತ್ತು ಮಟನ್ ಸಾಂಬಾರು ಮಾಡಿದ್ವಿ ಗ್ರೇವಿ ಚಿಕನ್ ಗ್ರೇವಿ ಮಾಡಿದ್ವಿ ಎಗ್ಗು ಮುದ್ದೆ ಮತ್ತು ನಮ್ಮ ಅಣ್ಣ ಚಿಕನ್ ವಡೆ ಅಂತ ಮಾಡಿದವು ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಯಾಗಿ ತಿಂದರೋ ಅಂತೂ ಸಾಕದಾಗಿತ್ತು ಅದನ್ನು ಕೂಡ ಎಲ್ಲ ಇಟ್ವಿ ಬಟ್ ಏನು ಎಂಜಿಲ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಫೋ ಅದಕ್ಕಾಗಿ ಫಸ್ಟೇ ಎಡೆ ಇಕ್ಬಿಡೋಣ ಅಂತ ಹೇಳಿ ಎಲ್ಲದಕ್ಕೂ ಇವಾಗ ಇಡ್ತಾ ಇದ್ದಾರೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಏನೇನು ಎಲ್ಲೆಲ್ಲಿಡಬೇಕು ಇಡಬೇಕು ನನ್ನ ತಮ್ಮಂಗೆ ಅಂತ ನನ್ನ ತಮ್ಮ ನಾವೆಲ್ಲ ಹೇಳಿದ್ರೆ ಇಷ್ಟು ನೀಟಾಗಿ ಮಾಡಲ್ಲ ನಮ್ಮ ಅಜ್ಜಿಗೆ ಇವನೊಂಥರ ಮುದ್ದಿನ ಮೊಮ್ಮಗ ಇದ್ದಂಗೆ ಸೊ ಅವನ್ನ ಏನೂ ಒಂದು ಮಾತು ಬೈಯೋದಾಗ್ಲಿ ಗದ್ರೋದಾಗ್ಲಿ ಮಾಡೋದೇ ಇಲ್ಲ ನಮ್ಮನ್ನು ಬೇಕಾದರೂ ಒಂದು ಮಾತು ಗದ್ರು ಬಿಡ್ತಾರೆ ಅವನ್ನ ಒಂದು ಮಾತು ಬೈಯೋದಾಗಲಿ ಏನೂ ಮಾಡೋಲ್ಲ ಬಿಕಾಸ್ ಅಷ್ಟು ಇಷ್ಟ ಅವ್ನ ಕಂಡ್ರೆ ನಮ್ಮ ಅಜ್ಜಿಗೆ ಸೊ ಹಾಗಾಗಿ ಎಲ್ಲ ನಿಧಾನಕ್ಕೆ ಹೇಳ್ತಾಯಿದ್ರು ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ವಿ ನಾವೇ ಏನಾರ ಈ ಥರ ಹೇಳಿದರೆ ನಮ್ಮ ಮೇಲೆ ರೇಗ್ಬಿಟ್ಟಿರೋನು ನೀನಾಗಿರೋದಕ್ಕೆ ಎಷ್ಟು ನಿಧಾನಕ್ಕೆ ಮಾಡ್ತಾ ಮಾಡ್ತಾಯಿದ್ದಾನೆ ನೋಡು ಅಜ್ಜಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇದ್ವಿ ಫೈನಲಾಗಿ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಪೂಜೆನೂ ಇದೇ ಥರ ಮಾಡಬೇಕು ಅಂತಲೂ ಪ್ರತಿಯೊಂದೂ ಒಂದು ಆದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಇದ್ರು ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಂಡಿದ್ದು ಬಿಕಾಸ್ ನೆಕ್ಸ್ಟ್ ವರ್ಷ ನಮಗೆ ಯೂಸ್ ಆಗುತ್ತೆ ಯಾವ ಥರ ಮಾಡಿದ್ವಿ ನಾವು ಆ್ಯಂಡ್ ಯಾವ ಥರ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಪೂಜೆ ಮಾಡಿದ್ದಾಯಿತು ನಾನಂತೂ ಬುಜ್ಜಿ ಬಿಬ್ಬಿನ ಎತ್ಕೊಂಡು ಆಟ ಆಡ್ತಾಯಿದ್ದೆ ಆ್ಯಂಡ್ ಇವತ್ತು ಅಣ್ಣ ತಮ್ಮ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ನಾವು ಡ್ರೆಸ್ ತೆಗಿಯೋಕೋದಾಗ ಆಲ್ಮೋಸ್ಟ್ ಮ್ಯಾಚಿಂಗ್ ಇರೋದೇ ಸಿಕ್ತು ಸೊ ಹಾಗಾಗಿ ಇಬ್ಬರಿಗೂ ರೆಡಿ ಮಾಡಿ ಆ್ಯಂಡ್ ಬುಜ್ಜಿ ಬುಬ್ಬಿ ಅಂತೂ ಎಲ್ಲರೂ ನೋಡ್ತಾನೇ ಇದ್ದಾನೆ ಅವನ ಸುತ್ತಮುತ್ತ ಅಷ್ಟು ಜನ ಇರೋದು ನೋಡಿ ಏನೋ ಹೊಸ ಪ್ರಪಂಚಕ್ಕೆ ಬಂದಂಗೆ ಆಗ್ತಾ ಇತ್ತು ಅನ್ಸುತ್ತೆ ಅವನಿಗೆ ಎಲ್ಲರೂ ನೋಡಿಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡೆಲ್ಲ ಇದ್ದರು ಸೊ ಇವಾಗ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿತು ಆರತಿ ಎಲ್ಲ ಮಾಡಿ ಆ್ಯಂಡ್ ಬಂದವರೆಲ್ಲರೂ ಪೂಜೆ ಎಲ್ಲ ಮಾಡಿದ್ರು ಫಸ್ಟು ನನ್ನ ತಮ್ಮನ ಕೈಗೆ ಮಾಡ್ತಿದ್ದು ಬಿಕಾಸ್ ಅವನಿಗೆ ಒಳ್ಳೆಯದಾಗಬೇಕು ಅಂತ ಮನೆ ಜನ ಎಲ್ಲ ಸೇರಿಕೊಂಡು ಇದನ್ನ ಮಾಡಿದ್ದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಅವ್ನಿಗೆ ತುಂಬ ಹುಷಾರಿದ್ದಿದ್ದಿಲ್ಲ ಒಂದು ಆದಮೇಲೆ ಒಂದು ಒಂದು ಆದಮೇಲೆ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಹುಷಾರಾಯಿತು ಅಂತ ಅನ್ನಿಸ್ಕೊಳ್ಳ ಅನ್ಕೊಳ್ಳೋಷ್ಟಲ್ಲಿ ಮತ್ತೆ ಸಲ ಆಕ್ಸಿಡೆಂಟ್ ಆಯಿತು ಆ ಥರ ತಲೆನೋವು ಆ ಥರದ್ದು ಕೆಲವೊಂದು ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು ಸೊ ಹಾಗಾಗಿ ಅವನಿಗೆ ಮೇಯ್ನಾಗಿ ಏನು ಪ್ರಾಬ್ಲಮ್ ಆಗಬಾರ್ದು ಅವ್ನು ಚೆನ್ನಾಗಿರಬೇಕು ಅಂತಲೇ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಪೂಜೆ ಎಲ್ಲ ಮಾಡಿದ್ವಿ ನನಗಂತೂ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು ಬಿಕಾಸ್ ನಾನು ಯಾವತ್ತೂ ಈ ಥರದ್ದೆಲ್ಲ ಮಾಡೂ ಇಲ್ಲ ನೋಡೂ ಇಲ್ಲ ನಮ್ಮ ಅಜ್ಜಿ ಮಾಡ್ತಾರೆ ಊರಲ್ಲಿ ಆ ಊರಲ್ಲಿ ಇರ್ಬೇಕಾದವರೆಗೂ ನೋಡ್ತಾ ಇದ್ವಿ ಬಟ್ ನಮ್ಮ ಮನೇಲಿ ಪರ್ಟಿಕ್ಯುಲರಾಗಿ ನಾವು ಯಾವತ್ತೂ ಮಾಡೇ ಇಲ್ಲ ನನ್ನ ಮದುವೆಗಿಂತ ಮುಂಚೆ ಅಂತೂ ಒಂದಿನೂ ಮಾಡಿದ್ದು ನೋಡೇ ಇಲ್ಲ ಸೊ ಹಾಗಾಗಿ ನಾನು ಇವಾಗ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮಂಗೆ ರೇಗಿಸ್ತಾ ಇದ್ವಿ ಏನು ಫುಲ್ ಭಕ್ತಿಯಿಂದ ಎಲ್ಲ ಪೂಜೆ ಮಾಡ್ತಾ ಇದೀಯ ನಿಮ್ಮ ಅತ್ತೆ ಮಾವಾಗೆ ಹಾಗೆ ಹೀಗೆ ಅಂತ ಅವರು ಏನು ಮಾಡೋದು ಮಗು ಮಗನಿಗೆ ಒಳ್ಳೇದಾಗಬೇಕು ಅಂದರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸೊ ಇದ್ದಾರೆ ಇವಾಗ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ಮೇಲೆ ಅದೊಂದು ಕೆಲವೊಂದು ಶಾಸ್ತ್ರಗಳಿರತ್ತಲ್ಲ ಅದನ್ನೆಲ್ಲ ಪರ್ಟಿಕ್ಯುಲರ್ಗೆ ಫಾಲೋ ಮಾಡಬೇಕು ಆ್ಯಂಡ್ ನಾನು ಕೂಡ ಪೂಜೆ ಮಾಡಿದೆ ನಾನೇನು ರೆಡಿಗಿಡಿ ಆಗೋಕ್ಕೆಲ್ಲ ಹೋಗಿಲ್ಲ ಏಕೆಂದರೆ ಮಗುಗೆ ಫೀಡ್ ಮಾಡ್ತಾನೇ ಇರಬೇಕು ಆ್ಯಂಡ್ ಮಳೆ ಬೇರೆ ಬರ್ತಾನೆ ಇತ್ತು ಏನು ಈ ನಡುವೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಎಲ್ಲೋದ್ರೂ ಅದಕ್ಕೋಸ್ಕರ ನಾನು ಹಾಗೇ ಇದ್ದೆ ಆ್ಯಂಡ್ ಎಲ್ಲರ ಕೈಯ್ಯಲ್ಲೂ ಪೂಜೆ ಮಾಡಿಸಿದ್ರು ನಮ್ಮ ಅಜ್ಜಿ ನಮ್ಮ ಅಣ್ಣ ಆಮೇಲೆ ಬಂದಿರೋ ಮಕ್ಳೂ ಬಿಟ್ಟಿಲ್ಲ ಮಕ್ಳಿಗೂ ಒಂದೊಂದು ಊದನ್ ಕಡ್ಡಿ ಕೊಟ್ಬಿಟ್ಟು ಅವ್ರಿಗೂ ಪೂಜೆ ಎಲ್ಲ ಹೇಳಿದ್ವಿ ಸೊ ಫೈನಲ್ ಆಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ನಮ್ಮ ಜಿರುನು ಅಷ್ಟೇ ಪೂಜೆ ಎಲ್ಲ ಮಾಡ್ತಾಯಿದ್ದೆ ನಮ್ಮ ಅಜ್ಜಿ ಬೈತಾಯಿದ್ರು ಏಯ್ ಕರೆಕ್ಟಾಗಿ ಮಾಡೋ ಪೂಜೆ ಎಷ್ಟು ಅವ್ನು ತುಂಟ ಅಂದರೆ ತುಂಟ ಸಿಕ್ಕಾಪಟ್ಟೆ ಅಂದರೆ ತುಂಟ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಪ್ರತಿಯೊಂದಕ್ಕೂ ಹಾಗಾಗಿ ನಮ್ಮ ಅಜ್ಜಿ ಎಷ್ಟೋ ಆಟ ಮಾಡ್ತೀಯ ನನ್ನ ಮಗ ಮೊಮ್ಮಗಳಿಗೆ ಎಷ್ಟೋ ಕಾಟ ಕೊಡ್ತೀಯ ನೀನು ಹಾಗೆ ಹೀಗೆ ಅಂತ ಸೊ ನೋಡಿ ಎಲ್ಲರೂ ಸೇರ್ಕೊಂಡು ಮಕ್ಕಳೆಲ್ಲ ಪೂಜೆ ಮಾಡಿ ಫೈನಲ್ ಆಗೇ ಅದು ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಡೋರು ಕ್ಲೋಸ್ ಮಾಡೋಕ್ಕೆ ಅಜ್ಜಿ ಡೋರ್ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲ ಹೊರಗಡೆ ಬಂದು ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ನಾನು ಇವತ್ತಂತೂ ನನಗೆ ಫುಲ್ಲು ಫ್ರೀ ಇತ್ತು ಬಿಕಾಸ್ ಎಲ್ಲ ಪಾಪುನ ಅವರೇ ನೋಡ್ಕೊತಾ ಇದ್ದಿದ್ದ ನನಗೇನು ಟೆನ್ಷನ್ನೇ ಇದ್ದಿದ್ದಿಲ್ಲ ಆ್ಯಂಡ್ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಕಾಲು ತೊಳ್ಕೊಂಡು ಬಾಗಿಲು ತಟ್ಬಿಟ್ಟು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು ಬಾಗಿಲು ತಟ್ಬೇಕಾರೆ ನಮ್ಮ ಅಜ್ಜಿ ಏನೋ ಹೇಳಿದ್ರು ಊಟ ಮಾಡಿದ್ರಾ ಆ ಥರದ್ದೇನೋ ಕೇಳೋಕ್ಕೆ ಕೇಳಿದ್ರು ಬಟ್ ನನಗದು ಏನು ಅಂತ ಸರಿಯಾಗಿ ನೆನಪಿಲ್ಲ ಸೊ ಹಾಗಾಗಿ ನಮ್ಮಮ್ಮ ನಗಾಡ್ತಾ ಇದ್ದಾರೆ ಆ್ಯಂಡ್ ಫೈನಲ್ ಆಗಿ ಒಳಗಡೆ ಹೋಗಿ ಮತ್ತೆ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿ ಮತ್ತೆ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ನನ್ನ ತಮ್ಮ ಕಾಯೆಲ್ಲ ಹೊಡೆದಿದ್ನಲ್ಲ ಅದ್ರದ್ದು ತೀರ್ಥ ಎಲ್ಲ ಕೊಟ್ಟ ನಮಗೂ ಸೊ ಇದೇ ಥರ ಹೋಯಿತು ನಮ್ಮದು ನೀವು ಹೀಗೆ ಮಾಡ್ತೀರಾ ಇಲ್ಲ ನಿಮ್ಮ ಕಡೆ ಏನಾದರೂ ಡಿಫ್ರೆಂಟಾಗಿರುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ನನಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ನನಗೇನು ಏನು ಮಾಡಿದ್ವಿ ನಾವು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಬಿಕಾಸ್ ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ ಸೊ ಹಾಗಾಗಿ ಆ್ಯಂಡ್ ತೀರ್ಥ ಎಲ್ಲ ಈಸ್ಕೊಂಡು ಕೈಯೆಲ್ಲ ಮುಗಿದ್ವಿ ಕೊನೆಗೆ ಅದ್ರದ್ದು ಏನು ಎಡೆ ಇಟ್ಟಿರ್ತೀವಲ್ಲ ಎರಡೇ ಎಡೆ ಇಟ್ಟಿದ್ದು ನಾವು ಬಿಕಾಸ್ ನನ್ನ ತಮ್ಮ ನಮ್ಮಮ್ಮಂಗೆ ಅಂತ ನಾನು ಮದುವೆ ಆಗಿ ಹೋಗಿರೋದ್ರಿಂದ ನಾನು ತಿನ್ನೋಂಗಿಲ್ಲ ಅದಕ್ಕೋಸ್ಕರ ಅವರಿಬ್ಬರಿಗೆ ಅಂತಲೇ ಇಟ್ಟಿದ್ವಿ ಇವಾಗ ಅಜ್ಜಿ ಅದನ್ನು ಅವರಿಗೆ ಕೊಡ್ತಾ ಇದ್ದಾರೆ ಎಡೆ ಸಮೇತ ಆ್ಯಂಡ್ ಅದನ್ನು ಬರೀ ಕೈಯಲ್ಲಿ ತೊಗೊಂಡೋಗ್ಬಾರ್ದು ಮರದಲ್ಲೇ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ಸೊ ಈ ಥರದ್ದೆಲ್ಲ ಕೆಲವೊಂದು ಇರುತ್ತೆ ನಮಗೆ ಗೊತ್ತೇ ಇರೋಲ್ಲ ಅದ್ರ ಬಗ್ಗೆ ಸೊ ಇವಾಗ ಅಜ್ಜಿಯಿಂದ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ಳಂಗಾಯ್ತು ಅವರಿಗೆ ಒಂದೆಡೆ ಮತ್ತು ನನ್ನ ತಮ್ಮಂಗೆ ಒಂದೆಡೆ ಕೊಟ್ಟರು ನನ್ನ ತಮ್ಮ ಆ್ಯಂಡ್ ಇವತ್ತು ನಮ್ಮಮ್ಮ ಫುಲ್ ಉಪವಾಸ ಇದ್ದರು ಬೆಳಗ್ಗೆಯಿಂದ ನಿನ್ನೆ ನೈಟ್ ಊಟ ಮಾಡಿರೋದು ಎಲ್ಲ ಏನೂ ತಿಂದೆ ಇಲ್ಲ ಕಾಫಿ ಒಂದು ಕುಡಿದಿದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ತಿಂದಿದ್ದಿಲ್ಲ ಹಾಗಾಗಿ ಫಸ್ಟು ಅವರಿಬ್ಬರಿಗೆ ಕೊಟ್ಬಿಟ್ಟು ಅವರು ಊಟ ಮಾಡಿ ಎಲೆ ಎತ್ತದ ಮೇಲೆ ನಾವು ಊಟ ಮಾಡಬೇಕಂದ್ರೆ ಬೇರೆಯವರಾಗಿರ್ಬೋದು ಬಂದಿರೋರಾಗಿರ್ಬೋದು ಊಟ ಮಾಡಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಊಟ ಮಾಡ್ಬೇಕಾದ್ರೂ ಅಷ್ಟೇ ಅದು ನೀರೆಲ್ಲ ಈ ಥರ ಹಾಕಿ ತಿನ್ನಬೇಕು ಅಂತೆಲ್ಲ ಅಜ್ಜಿ ಹೇಳ್ತಾ ಇದ್ರು ಸೊ ಫೈನಲಾಗಿ ಅವ್ರದ್ದು ಊಟ ಎಲ್ಲ ಆಯಿತು ಆ್ಯಂಡ್ ನಾವು ಕೂಡ ಎಲ್ಲ ಕುತ್ಕೊಂಡು ಮಾತುಕತೆ ಮಾಡಿಕೊಂಡು ಊಟ ಎಲ್ಲ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಈ ಡೇ ಎಲ್ಲರ ಜೊತೆ ಸೇರಿಕೊಂಡು ತುಂಬ ದಿನ ಆಗಿತ್ತು ನಾನು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಬಿಕಾಸ್ ನಾನು ನನ್ನ ಕೆಲಸ ನನ್ನ ಮಕ್ಕಳು ಅದೇ ಆಗೋಗ್ಬಿಟ್ಟಿತ್ತು ಆ್ಯಂಡ್ ನನ್ನ ಅಮ್ಮಗ್ಗನ ಜೊತೆ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ

ನೈಟು ಫುಲ್ ನನ್ನ ಮಗನಿಗೆ ನಮ್ಮ ಅಜ್ಜಿ ಲಾಲಿ ಹಾಡೆಲ್ಲ ಇದ್ರು ಸೊ ಎಲ್ಲ ಆದಮೇಲೆ ಟ ತುಂಬ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಬಿಟ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕಿ ರೊಟ್ಟಿ ಅಂದರೆ ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆ್ಯಂಡ್ ನಮ್ಮ ಕಡೆಯೆಲ್ಲ ನಾ ಅಂದರೆ ನಾನು ಮ ಪರ್ಟಿಕ್ಯುಲರಾಗಿ ತಾಳಿಪೆಟ್ಟು ಅಂತ ಮಾಡ್ತೀವಲ್ಲ ಅದನ್ನು ಮಾಡ್ತೀನಿ ನನಗೆ ಈ ಥರ ಪ್ಲೇನ್ ಅಕ್ಕಿ ರೊಟ್ಟಿ ತಟ್ಟೋಕ್ಕಾಗ್ಲಿ ಕಲಸೋಕ್ಕಾಗಲಿ ಬರೋಲ್ಲ ನಾನು ಕಲ್ತ್ಕೊತಾ ಇದ್ದೀನಿ ಆ್ಯಂಡ್ ನಮ್ಮಮ್ಮಂಗೂ ತುಂಬ ಇಷ್ಟ ಅದಕ್ಕೋಸ್ಕರ ಇಲ್ಲಿ ನಮ್ಮ ದೊಡಮ್ಮ ಮತ್ತು ನಮ್ಮ ಅಜ್ಜಿ ಸೇರಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವ್ಯಾರೂ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಮಕ್ಕಳಿಂದ ಹಿಡ್ದು ಎಲ್ಲರೂ ಚೆನ್ನಾಗಿ ಬೆಳಗ್ಗೆನೇ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲ ನಾನ್ ವೆಜ್ ತಿಂದು ತಿಂದು ನಮಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ಇವತ್ತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಚೆನ್ನಾಗಿ ತಿಂದ್ವಿ ಎಲ್ಲರೂ ಬೆಳಗ್ಗೆ ಎಲ್ಲ ಮಾಡಿಕೊಂಡು ಸೊ ಹಾಗೆ ಕುತ್ಕೊಂಡು ಚೆನ್ನಾಗಿ ಅರಟೆ ಹೊಡಿತಾಯಿದ್ವಿ ಮಾತುಕತೆ ಆಗಿರ್ಬೋದು ಪ್ರತಿಯೊಂದು ಮಾಡ್ತಾಯಿದ್ವಿ ಆ್ಯಂಡ್ ನೈಟು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು ಹಬ್ಬ ಮಾಡಿದ್ವಲ್ಲ ಅವ್ರಿಗೂ ಹೇಳಿದ್ವಿ ಅವರು ಕೆಲಸ ಮುಗಿಸ್ಕೊಂಡು ಹೀಗೆ ಬಂದಿದ್ರು ನೈಟ್ ಬರೋಷ್ಟು ಲೇಟಾಗಿ ಿತ್ತು ಆ್ಯಂಡ್ ಬೆಳಗ್ಗೆ ಇವಾಗ ಅವರು ಕೂಡ ಇವಾಗ ಟಿಫನ್ ಮಾಡಿಬಿಟ್ಟು ಕೆಲಸ ಇದೆ ಆ್ಯಂಡ್ ದಸರಾ ಹಬ್ಬ ಅಂದ್ರೆ ಅವ್ರಿಗೆ ಫುಲ್ಲು ಬ್ಯುಸಿ ಇರ್ತಾರೆ ಹಾಲಿಡೇನೇ ಇರಲ್ಲ ಅದಕ್ಕೋಸ್ಕರ ಬಂದು ಇವಾಗ ಅವರು ಕೂಡ ಹೊರಡ್ತಾ ಇದ್ದಾರೆ ಆ್ಯಂಡ್ ಆಮೇಲೆ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಕೂಡ ಊರಿಗೆ ಓಡ್ತೀವಿ ಟೈಮ್ ಆಗುತ್ತೆ ನಮಗೆ ಅಂತ ಹೇಳಿ ಅವರು ಒಂದು ಮಧ್ಯಾಹ್ನದ ಮೇಲೆ ಹೊರಟರು ಇವಾಗ ಸೊ ಎಲ್ಲ ಒಬ್ಬೊಬ್ಬರೇ ಬಂದು ಇವಾಗ ಒಬ್ಬೊಬ್ಬರೇ ಇದ್ರೆ ಬೇಜಾರಾಗ್ಬಿಡುತ್ತೆ ನೋಡೋಕ್ಕೆ ಆಮೇಲೆ ಮಕ್ಕಳು ಕೂಡ ನಾವು ಬರ್ತೀವಿ ಅಜ್ಜಿನ ಬಸ್ ಹತ್ಸೋಕ್ಕೆ ಅಂತ ಹೇಳಿದ್ರು ಮಕ್ಕಳು ಕೂಡ ಅವ್ರ ಜೊತೆ ಹೋದ್ರು ಎಲ್ಲರೂ ಆ್ಯಂಡ್ ನಾನು ನಮ್ಮ ಬುಜ್ಜಿ ಬೇಬಿನ ನೋಡಿಕೊಂಡು ಮನೆಯಲ್ಲೇ ಇದ್ದೆ ಆ್ಯಂಡ್ ಸಂಜೆ ಆಗ್ತಿದ್ದಂಗೆ ನಮ್ಮ ಅಮ್ಮ ಮನೆ ಹತ್ರ ಊರಲ್ಲಿ ದೇವ್ರ ಮೆರವಣಿಗೆ ಇತ್ತು ದಸರಾ ಹಬ್ಬ ಇರೋದ್ರಿಂದ ದೇವ್ರಗಳನ್ನೆಲ್ಲ ಪಟ್ಟೆ ಕೂರಿಸಿರ್ತಾರಲ್ಲ ಆ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗೇ ರೆಡಿ ಮಾಡಿದರು ಸೊ ಆ್ಯಂಡ್ ಲೈಟ್ ಕರೆಂಟ್ ಬೇರೆ ಇರಲಿಲ್ಲ ಆದರೂ ಕೂಡ ಎಲ್ಲ ಮಳೆ ಒಂದು ಕಡೆ ಬರ್ತಾಯಿತ್ತು ಒಂದು ಕಡೆ ಕರೆಂಟು ಇದ್ದಿದ್ದಿಲ್ಲ ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ ಸ್ಯಾರಿಯಿಂದ ಹಿಡ್ದು ಮುಗ್ಗಿನ ಜಡೆ ಎಲ್ಲ ಇಟ್ಟಿದ್ರು ಆ್ಯಂಡ್ ಹಾರ ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಅದನ್ನು ನೋಡ್ಕೊಂಡು ನಿಂತಿದ್ವಿ ನಾವು ರೋಡಲ್ಲಿ ಮೆರವಣಿಗೆ ಮಾಡ್ತಾರಲ್ಲ ಬೀದಿ ಬೀದಿಗೂ ತೊಗೊಂಡು ಬರ್ತಾರೆ ಹಾಗಾಗಿ ಆ್ಯಂಡ್ ನಮ್ಮ ಪಾಪುನೂ ಕೂಡ ನಾವು ಅವನು ಎದ್ರುಕೊಂಬಿಟ್ಟಿದ್ದ ನಮ್ಮ ಚಿರು ಅವ್ನ ಪಟಾಕಿ ಎಲ್ಲ ಹೊಡೆದ ಅಂತ ಏನಾಯ್ತಮ್ಮ ಪಟಾಕಿ ಹೊಡಿದ್ರು ಯಾವ್ದು ಬಾಂಬ್ ಪಟಾಕಿ ಒಡದ್ ಬಿಟ್ನಾ ಹೋಗ್ಲಿ ಬಿಡ ಅಳ್ಬೇಡ ನನ್ನ ಮಗನಿಗೆ ಟಮ್ಟೆ ಸೌಂಡ್ ಆಗಿರ್ಬೋದು ಪಟಾಕಿ ಸೌಂಡ್ ಹತ್ರದಿಂದ ಕೇಳಿದ್ರೆ ಭಯ ಸಾ ಜಾಸ್ತಿ ಅವನಿಗೆ ಹಾಗಾಗಿ ಅಳ್ಕೊಂಡು ಮನೆಗೆ ಬಂದಿದ್ದ ಮತ್ತು ಸಮಾಧಾನ ಎಲ್ಲ ಮಾಡಿಸ್ಬಿಟ್ಟು ಊರಲ್ಲಿ ಮೆರವಣಿಗೆ ನಡೀತಾ ಇತ್ತು ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ನಿಲ್ಸ್ಕೊಂಡು ತೋರಿಸ್ತಾ ಇದ್ದೆ ಆ್ಯಂಡ್ ಪೂಜೆಗೆಲ್ಲ ಕೊಟ್ಟು ಬುಜ್ಜಿ ಬಿಬ್ಬಿನೂ ದೇವ್ರ ಹತ್ರ ಕೊಟ್ಟಿದ್ವಿ ಆಶೀರ್ವಾದ ತೊಗೊಳಕ್ಕೆ ಅಂತ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಟಮ್ಟೆ ಸೌಂಡ್ ಕೇಳಿಸ್ತಾ ಇದ್ದರೆ ನಮಗೆ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಬೇಕು ಅಂತ ಇತ್ತು ಆ್ಯಂಡ್ ನನ್ನ ತಮ್ಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ನನ್ನ ಮಗನ ಕರೆದ್ರೆ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವ್ನು ಹೋಗ್ಲೇ ಇಲ್ಲ ಕೊನೆಗೂ ಬಾಗ್ಲಲ್ಲಿ ನಿತ್ಕೊಂಡು ಡ್ಯಾನ್ಸ್ ಮಾಡಿದಷ್ಟು ಅಷ್ಟೇ ಆದರೆ ಅಲ್ಲಿ ಹತ್ರ ಹೋಗ್ಲೇ ಇಲ್ಲ ಕೆಲವೊಂದು ಸಲ ನನಗೂ ಅನ್ಸುತ್ತೆ ಈ ಥರ ತಮಟೆ ಸೌಂಡ್ ಎಲ್ಲ ಕೇಳಬೇಕಾರೆ ನನ್ನ ಕಾಲೇಜ್ ಡೇಸು ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ನಾವು ಹೋಗಿ ಆಡಬೇಕಿತ್ತು ಅಂತ ಬಟ್ ನಾನೇ ಅನ್ಕೊಂತೀನಿ ಮಕ್ಕಳಾಗಿದೆ ಮದುವೆ ಆಗಿದೆ ಇವಾಗೆಲ್ಲ ರೋಡಲ್ಲಿ ಈ ಥರ ಡ್ಯಾನ್ಸ್ ಆಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲರ ತಾಟು ಹೀಗೆ ಇರುತ್ತೆ ಅಂತಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಬಟ್ ನನಗೆ ಅನ್ಸಿದ್ನ ನಾನು ಹೇಳಿದೆ ಅಷ್ಟೇ ಸೊ ಫೈನಲಾಗೆ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಆಯಿತು ನೋಡಿಕೊಂಡು ಇವಾಗ ಮನೇಲಿ ಅಮ್ಮ ಬಾಳೆಹಣ್ಣೆಲ್ಲ ತುಂಬ ಉಳ್ದಿತ್ತು ಸೊ ಹಾಗಾಗಿ ಅದರಲ್ಲಿ ರಾಸಾಯನ ಮಾಡ್ತಾಯಿದ್ದಾರೆ ಅಂದರೆ ಮಂಡಕ್ಕಿ ಕೊಬ್ಬರಿ ತುರಿ ಮತ್ತು ಬಾಳೆಹಣ್ಣು ಅದಕ್ಕೆ ಸಕ್ಕರೆ ಇಲ್ಲ ಬೆಲ್ಲ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂದರೆ ಸಕ್ಕದಾಗಿರುತ್ತೆ ಟೇಸ್ಟಿಯಾಗೆ ನಾವು ಕೂಡ ಅದನ್ನೇ ಮಾಡಿಕೊಂಡು ತಿಂತಾ ಇದ್ದೀವಿ ಬಿಕಾಸ್ ಎಲ್ಲರೂ ಓಡ್ರು ಇವಾಗ ನಾಳೆಯಿಂದ ಚಿರುಗು ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾವು ಕೂಡ ಇಲ್ಲಿಂದ ಓಡಬೇಕು ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನಾವು ಕೂಡ ರೆಡಿ ಇವಾಗ ಹೀಗೆ ಹೋಯ್ತು ನಮ್ಮ ಟೂ ಡೇಸು ಅಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್